ರಾಜಧಾನಿಯಲ್ಲಿ ಇನ್ನು ಮುಂದೆ ನೆಲದ ಅಡಿಯಲ್ಲಿ ಸಂಚರಿಸುವ ವ್ಯವಸ್ಥೆ ಜಾರಿಗೆ ಬರುತ್ತೆ. ಸ್ಟೀಲ್ ಬ್ರಿಡ್ಜ್ ಪ್ರಸ್ತಾವನೆ ಕೈಬಿಟ್ಟ ನಂತರ ಸರ್ಕಾರ ಶತಾಯಗತಾಯ ಸಾವಿರಾರು ಕೋಟಿ ರೂಪಾಯಿಯ ಯೋಜನೆಯೊಂದನ್ನ ಜಾರಿ ಮಾಡಬೇಕು ಅಂತ ಹೊಸ ಯೋಜನೆಗೆ ಗ್ರೀನ್ ಸಿಗ್ನಲ್ ನೀಡೋದಕ್ಕೆ ಸಿದ್ಧವಾಗಿದೆ. ಹಾಗಾದ್ರೆ ಈ ಹೊಸ ಯೋಜನೆ ಯಾವುದು? ಎಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್? ಸ್ಟೀಲ್ ಬ್ರಿಡ್ಜ್ ಹೋಯ್ತು, ಸುರಂಗ ಬಂತು. 8,500 ಕೋಟಿ ವೆಚ್ಚದಲ್ಲಿ 4 ಕಡೆ ಸುರಂಗ ರಸ್ತೆ. ಪ್ರತಿ ಕಿಲೋಮೀಟರ್ಗೆ 500 ಕೋಟಿ ವೆಚ್ಚ ಅಂದಾಜು. ಎಸ್, ಭಾರಿ ವಿರೋಧದ ಹಿನ್ನೆಲೆಯಲ್ಲಿ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಕೈಬಿಟ್ಟಿದ್ದ ಆಡಳಿತಾರೂಢ ಸರ್ಕಾರ ಈಗ ಭಾರಿ ಮೊತ್ತದ ಯೋಜನೆಯೊಂದನ್ನ ಕೈಗೆತ್ತಿಕೊಂಡಿದೆ. ಅದೇ ಸುರಂಗ ರಸ್ತೆ ನಿರ್ಮಾಣ ಯೋಜನೆ. ಈಗಾಗಲೇ ಬಲ್ಗೇರಿಯಾ ದೇಶದ ISA ವೆಸ್ಟ್ ಕನ್ಸೋರ್ಟಿಯಂ ಎಂಬ ವಿದೇಶಿ ಕಂಪನಿಯೊಂದಿಗೆ ಮಾತುಕತೆ ಕೂಡ ನಡೆದಿದೆ. ಈ ಯೋಜನೆಗೆ ಸುಮಾರು 8,500 ಕೋಟಿ ವೆಚ್ಚ ಅಂದಾಜಿಸಲಾಗಿದ್ದು ಪ್ರತಿ 1 ಕಿಲೋಮೀಟರ್ಗೆ ಒಟ್ಟು 500 ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಲಾಗ್ತಿದೆ. ಸದ್ಯ ಪ್ರಮುಖ 4 ರಸ್ತೆಗಳಲ್ಲಿ ಸುರಂಗ ರಸ್ತೆಯನ್ನ ನಿರ್ಮಿಸಲು ನಿರ್ಧರಿಸಲಾಗಿದ್ದು DPR ರೆಡಿಯಾಗ್ತಾ ಇದೆ. ಇನ್ನು ನಗರದಲ್ಲಿ ಸುರಂಗ ರಸ್ತೆಗಳು ಎಲ್ಲೆಲ್ಲಿ ನಿರ್ಮಾಣವಾಗ್ತವೆ ಅನ್ನೋದನ್ನ ನೋಡೋದಾದ್ರೆ, ಗೊರಗುಂಟೆಪಾಳ್ಯದಿಂದ ರಾಜ್ಕುಮಾರ್ ಸಮಾಧಿಯವರೆಗೆ 1 ಕಿಲೋಮೀಟರ್ ಸುರಂಗ ರಸ್ತೆ ನಿರ್ಮಾಣವಾಗಲಿದೆ. ಇದಕ್ಕೆ 500 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ. ಇನ್ನು 2ನೇ ಸುರಂಗ ರಸ್ತೆ ಜಾಲಹಳ್ಳಿಯಿಂದ ಏರ್ಫೋರ್ಸ್ ಸ್ಟೇಷನ್ ವರೆಗೂ ನಿರ್ಮಾಣವಾಗಲಿದ್ದು 3 ಕಿಲೋಮೀಟರ್ ಉದ್ದವಿರುವ ಈ ಮಾರ್ಗಕ್ಕೆ 1,500 ಕೋಟಿ ವೆಚ್ಚವಾಗಲಿದೆಯಂತೆ. ಇನ್ನು 3,000 ಕೋಟಿ ಖರ್ಚಿನಲ್ಲಿ 6 ಕಿಲೋಮೀಟರ್ ಉದ್ದವಿರುವ 3ನೇ ಸುರಂಗ ರಸ್ತೆ ಕುಮಾರಕೃಪಾ ರಸ್ತೆಯಿಂದ ಹೆಬ್ಬಾಳ ಜಂಕ್ಷನ್ನಲ್ಲಿ ನಿರ್ಮಾಣವಾಗಲಿದೆ. 4ನೆಯ ಮಾರ್ಗ ನಾಯಂಡಹಳ್ಳಿ ಜಂಕ್ಷನ್ನಿಂದ ಶಾಂತಲಾ ಸಿಲ್ಕ್ ಹೌಸ್ ವರೆಗೂ 7 ಕಿಲೋಮೀಟರ್ ಉದ್ದವಿದ್ದು 3,500 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಒಟ್ಟಾರೆ ಈ ಯೋಜನೆ 8,500 ಕೋಟಿಯದ್ದು ಅಂತ ಅಂದಾಜಿಸಲಾಗಿದೆ. ಕುಮಾರ್ ಪಾರ್ಕ್ ವೆಸ್ಟಿಂದ ಹೆಬ್ಬಾಳ್ವರೆಗೆ, ಆಮೇಲೆ ಜಾಲಹಳ್ಳಿಯಿಂದ ಗುರುಗುಂಟೆಪಾಳ್ಯ, ಆಮೇಲೆ ನಾಯಂಡಹಳ್ಳಿಯಿಂದ ನಮ್ಮ ಮೆಜೆಸ್ಟಿಕ್ವರೆಗೆ ಶಾಂತಲಾ ಸಿಲ್ಕ್ಸ್ ಅಲ್ಲಿ ಹಾಗೂ ಪೀಣ್ಯ 4 ಕಡೆಗೆ ಟನಲಿಂಗ್ ಮಾಡಿದರೆ ಸ್ವಲ್ಪ ಟ್ರಾಫಿಕ್ ಕಂಡೀಷನ್ ಕಡಿಮೆ ಆಗ್ಬೋದು ಅಂತ ಒಂದು ಅಭಿಪ್ರಾಯ ಬಂತು, ಫೀಲ್ಡ್ ವಿಸಿಟ್ ಮಾಡಿದ್ವಿ. ಈ ಸುರಂಗ ರಸ್ತೆಗಳನ್ನ ಈಗಿರುವ ರಸ್ತೆಗಳ ಕೆಳಭಾಗದಲ್ಲೇ ನಿರ್ಮಾಣ ಮಾಡಲಾಗುತ್ತದೆ. ಸಂಚಾರ ದಟ್ಟಣೆಗೆ ಅನುಗುಣವಾಗಿ ದ್ವಿಪಥ ರಸ್ತೆ ನಿರ್ಮಿಸಲಾಗುತ್ತೆ ಅಂತ ಮೇಯರ್ ಪದ್ಮಾವತಿ ಯೋಜನೆ ಪರ ಬ್ಯಾಟಿಂಗ್ ಮಾಡಿದ್ದಾರೆ. 1 ಕಿಲೋಮೀಟರ್ಗೆ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರೇ ಸ್ವತಃ BBMPಯಿಂದ ಮಾಡಿಕೊಡೋದು, ಸರ್ಕಾರದಿಂದ ಮಾಡುವಂಥದ್ದು ಇಲ್ಲದಿದ್ದಾಗ ಪಕ್ಷದಲ್ಲಿ PPP ಮಾಡೆಲಿಂದ ಮಾಡ್ಬೋದು ಅಂತ ಹೇಳ್ತಾರೆ. PPP ಮಾಡೆಲಿಂದ ಮಾಡಬೇಕಂದ್ರೆ ಅವರೇ ಸ್ವತಃ ದುಡ್ಡು ಹಾಕ್ಕೊಂಡು ಮಾಡ್ತಾರೆ, ರಾಯಲ್ಟಿ ಕಲೆಕ್ಟ್ ಮಾಡ್ಕೊಳ್ತಾರೆ ಇಷ್ಟು ವರ್ಷ ಅಂತ. ಸೊ ಆ ಥರ 2 ಥರನೂ ಅವರು ಕೊಟ್ಟಿದ್ದಾರೆ, ನಮಗೆ ಆಯ್ಕೆ ನಮಗೆ ಬಿಟ್ಟಿದ್ದಾರೆ. ಒಟ್ಟಾರೆ ಇದ್ರ ಬಗ್ಗೆ CM ಅವರು ಮುಖ್ಯಮಂತ್ರಿಗಳು ತೀರ್ಮಾನ ತೆಗೆದುಕೊಂಡು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ 4 ಟನಲ್ಲೂ ಪ್ರಾರಂಭ ಮಾಡೋಕ್ಕೆ ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ. ಈ ಯೋಜನೆಯಿಂದ ಸಾರ್ವಜನಿಕರಿಗೆ ಅನುಕೂಲವಾಗುತ್ತೋ ಸರ್ಕಾರಕ್ಕೆ ಅನುಕೂಲವಾಗುತ್ತೋ ಗೊತ್ತಿಲ್ಲ. ನಗರದ ಟ್ರಾಫಿಕ್ ಸಮಸ್ಯೆ ಬಗೆಹರಿದರೆ ಸಾಕು. ಬೆಂಗಳೂರಿನಿಂದ ಮುತ್ತಪ್ಪಲವಾಣಿ, ಸುವರ್ಣ ನ್ಯೂಸ್.